ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ SRH ವರ್ಸಸ್ ಪಂಜಾಬ್ ಕಿಂಗ್ಸ್. ಗುರ್ರಾ, ಏನ್ ಗುರ್ರೋ ಇದು ಮ್ಯಾಚಲ್ಲಿ ಮೊದಲೇ ಏನೂ ಇಲ್ಲ. ಇವ್ರು ನೋಡ್ರಿ ಹಿಂಗೆ ಆಡಿದ್ರು ಅಂತಂದ್ರೆ ಇನ್ನೆಲ್ಲಿಂದ ಇಂಟ್ರೆಸ್ಟ್ ಬರುತ್ತೆ ಗುರು ಮ್ಯಾಚನ್ನು ನೋಡೋದಕ್ಕೆ ಅಂತ ಕೇಳ್ಬೋದು ನೀವು. ಬಟ್ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನೋಡಬೇಕು. ನೋಡೋರು ನೋಡ್ತಾರೆ, ಬಿಡೋರು ಬಿಡ್ತಾರೆ. ಆ ಥರ ಇತ್ತು ಇವತ್ತಿನ ಮ್ಯಾಚ್. ಮೊದಲೇ ಮೋಟಿವ್ ಇಲ್ಲ ಈ ಮ್ಯಾಚಲ್ಲಿ, ಇಬ್ಬರೂ ಕೂಡ ಮೋಟಿವ್ ಇಲ್ಲ. ಬಟ್ ಆದರೂ ಪಂಜಾಬ್ ಕಿಂಗ್ಸ್ ಅವರು ಬ್ಯಾಟಿಂಗ್ ಫಸ್ಟ್ ಆಡಿದರೆ ಒಂದು ಸ್ವಲ್ಪ ಎಂಟರ್ಟೈನಿಂಗ್ ಇನ್ನಿಂಗ್ಸು ನಮಗೆ ಸಿಕ್ತಿತ್ತು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ತಿರ್ಗಾ ಇವರು ಸೆಕೆಂಡ್ ಬ್ಯಾಟಿಂಗೇ ಆಡಂಗಾಯಿತು, ಸನ್ರೈಸರ್ಸ್ ಫಸ್ಟ್ ಬ್ಯಾಟಿಂಗ್ ಆಡೋವಾಗಾಯಿತು. ಸೊ ಏನೋ ಮಾಡೋಕ್ಕಾಗೋದಿಲ್ಲ. ಸನ್ರೈಸರ್ಸ್ ಅಗೇನ್ ಒಂಥರ ಬ್ಯಾಡ್ ಲಕ್ ಅಂತ ಹೇಳ್ಬೇಕು. ಕೇನ್ ವಿಲಿಯಮ್ಸ್ ಅಂದ್ರೆ ಇರಲಿಲ್ಲ, ಭುವನೇಶ್ವರ್ ಕುಮಾರ್ ಕ್ಯಾಪ್ಟನ್ಸ್ ಇಲ್ಲಿ, ಮತ್ತೆ ಇವಾಗ ಸೋತಿದ್ದಾರೆ. ಏನ್ ಗ್ರೋ ಫೀಲ್ಡಿಂಗ್ ಈ ಸನ್ರೈಸರ್ ಹೇರಾಗ್ಬೋದು ಒಂಥರ ಆರ್ಡಿನರಿ ಫೀಲ್ಡಿಂಗ್, ಆರ್ಡಿನರಿಗಿಂತ ಆರ್ಡಿನರಿ ಫೀಲ್ಡಿಂಗ್. ಆ ಥರ ಫೀಲ್ಡಿಂಗ್ ಮಾಡಿ, ಅಟ್ಲೀಸ್ಟ್ ಫೀಲ್ಡಿಂಗ್ ಎಫರ್ಟ್ ಅಲ್ಲಾದರೂ ಒಂಥರ ಆನ್ ಪಾಯಿಂಟ್ ಫೀಲ್ಡಿಂಗ್ ಎಫರ್ಟ್ನ ತೋರಿಸಿದ್ರೆ ಇಲ್ಲ ಗ್ರೋ ಪರವಾಗಿಲ್ಲ, ಮೆಚ್ಕೊಂಡೆ ನಿಮ್ಮ ಫೀಲ್ಡಿಂಗ್ ಎಫರ್ಟ್ಸ್ ಕರು ಅಂತ ಹೇಳ್ಬೋದಾಗಿತ್ತು. ಬಟ್ ಈ ಕಡೆ ಬೌಲಿಂಗಲ್ಲೂ ಇಲ್ಲ, ಈ ಕಡೆ ಬ್ಯಾಟಿಂಗಲ್ಲೂ ಇಲ್ಲ, ಏನೇನು ಇಲ್ಲ ಗುರು. ಮ್ಯಾಚ್ ಹೆಂಗಾನ ಇರಲಿ ಮ್ಯಾಮ್, ಬಟ್ ಇವತ್ತು ಒಂದು ದಾಖಲೆ ಸೃಷ್ಟಿಯಾಗಿದೆ. ಇಡೀ IPL ಹಿಸ್ಟ್ರಿನೇ ಒಂದು ಸೀಸನಲ್ಲಿ 1000 sixes ಯಾವ ಸೀಸನ್ಗಳು ಕೂಡ ಬಂದಿಲ್ಲ, ಅದು ಈ ಸೀಸನಲ್ಲಿ ಬಂದಿದೆ. ಹೌದು, ನೀವು ರೀಸನ್ ಕೊಡ್ಬೋದು ಮ್ಯಾಮ್, ನೀನು ಜಾಸ್ತಿ ಫೀಲ್ ಹಾಕಕ್ಕೆ ಹೋಗ್ಬೇಡ. ಯಾಕೆಂತಂದರೆ ಈ ಸೀಸನಲ್ಲಿ ನಂಬರ್ ಆಫ್ ಮ್ಯಾಚಸ್ ಜಾಸ್ತಿ ಇದೆ, ಆದ್ದರಿಂದ ಮ್ಯಾಚಸ್ ಜಾಸ್ತಿ ಆಡಿರೋದ್ರಿಂದ ಆಬ್ವಿಯಸ್ಲಿ ಜಾಸ್ತಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಬಟ್ 2011 ಕೂಡ ಜಾಸ್ತಿ ಟೀಮೇ ಇತ್ತು, 10 ಟೀಮ್ಗಳು ಇತ್ತು, ಅವಾಗ ಹೊಡೆಯೋಕ್ಕಾಗಲಿಲ್ವಲ್ಲ. ಸೊ ಇವಾಗ ಅದನ್ನು ಕಂಪ್ಲೀಟ್ ಮಾಡಿದರೆ ಇಡೀ IPL ಹಿಸ್ಟ್ರಿಲೇ ಇದು ಫಾರ್ ದ ಫಸ್ಟ್ ಟೈಮ್ ಒಂದೇ ಸೀಸನಲ್ಲಿ 1000 sixes ಕಂಪ್ಲೀಟ್ ಆಗಿರೋದು. ಜೊತೆಗೆ ಲೀಗ್ ಸ್ಟೇಜಲ್ಲೇ ಇದು ಒಂಥರ ಹೇಳಬೇಕು, ಬ್ರೀಫಾಗಿ ಹೇಳಬೇಕು ನಿಮಗೆ. ಲೀಗ್ ಸ್ಟೇಜಲ್ಲಿ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೆ ಪ್ಲೇ ಆಫ್ಸ್ನ ಇನ್ಕ್ಲೂಡ್ ಮಾಡಲ್ಲ, ಲೀಗ್ ಸ್ಟೇಜಸ್ಸಲ್ಲೇ 1000 sixes ಕಂಪ್ಲೀಟ್ ಆಗಿದೆ. ಇನ್ಫ್ಯಾಕ್ಟ್ 1001 sixes ಆಗಿದೆ. 1000th sixes ಹೊಡೆದವ್ರು ಯಾರು ಅಂತಂದರೆ ಲಿಯಮ್ ಲಿವಿಂಗ್ಸನ್ ಅವರು, ಪವರ್ಫುಲ್ ಹಿಟ್ಟರ್. ಅವರು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ನ ಕೊಟ್ಟರು. ಇವ್ರ ಕಡೆ ಅಷ್ಟೇ, ಅಭಿಷೇಕ್ ಶರ್ಮಾ ಅವರು ಒಬ್ಬರೇ ಆಡಿದ್ರು. ಆಮೇಲೆ ನಿಮಗೆ ಡೌನ್ ದ ಆರ್ಡರ್ಲಿ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರು, ಅದಾದಮೇಲೆ ಶಿಫಾಡ್ ಅವರು ಸ್ವಲ್ಪ ಆಡ್ಬಿಟ್ಟು ಒಂದು ಸ್ವಲ್ಪ ಸ್ಕೋರ್ನ ಮೂವ್ ಮಾಡಿದ್ರು. ಇಲ್ಲ ಅಂತಂದರೆ ಇವ್ರು ಮಿಡ್ಲ್ ಆರ್ಡರ್ ಒಂದು ಸ್ವಲ್ಪ ಕೊಲ್ಯಾಪ್ಸ್ ಆದರು ಸನ್ರೈಸರ್ಸ್ ಹೈದರಾಬಾದ್ ಕಡೆ ನೋಡ್ತು ಅಂತಂದರೆ. ಬಟ್ ಈ ಕಡೆ ಎಲ್ಲರೂ ಚೆನ್ನಾಗಿ ಆಡಿದ್ರು. ಮತ್ತು ನಿಮಗೆ ಫ್ಲಾಪ್ ಶೋ ತೋರಿಸಿದ್ದು ಮಯಾಂಕ್ ಅಗ್ರವಾಲ್ ಅವರು. ಮಯಾಂಕ್ ಅಗ್ರವಾಲ್ ಅವರೇನೋ ಒಬ್ಬರೇನೋ ಚೆನ್ನಾಗಿ ಆಡಿಬಿಟ್ಟಿದ್ರು ಅಂತಂದಿದ್ರೆ ಅವ್ರ ಟೀಮು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿರೋದು. ಪಕ್ಕಾ ಕ್ವಾಲಿಫೈ ಆಗುವಂಥ ಟೀಮೇನೇ ಅದು. ಅಂದರೆ ಇವಾಗ ನೋಡ್ತಾವಂದ್ರೂ ಕ್ವಾಲಿಫೈ ಆಗುವಂಥ ಟೀಮೇನೇ ಅದು, ಒಂಥರ ಕಡೆಗಣಿಸುವಂಥ ಟೀಮ್ ಅಲ್ಲ. ಸನ್ರೈಸರ್ಸ್ ಹೈದರಾಬಾದ್ ಬಿಡಿ, ಅವ್ರದ್ದು ಸ್ಟಾರ್ಟಿಂಗಲ್ಲಿ ಸೋತರು, ಆಮೇಲೆ ಮಧ್ಯದಲ್ಲಿ ಸೀರಿಯಸ್ ಆಗಿದ್ಬಿಟ್ರು, ಆಮೇಲೆ ಮತ್ತೆ ಸೋತ್ಕೊಂಡು ಬಂದ್ಬಿಟ್ರು ಎಲ್ಲನೂ ಅವ್ರದ್ದು ಬಿಟ್ಟಾಗಿ. ಬಟ್ ಪಂಜಾಬ್ ಕಿಂಗ್ಸ್ ಟೀಮ್ ಇದೆಯಲ್ಲ, ಇದು ಒನ್ ಆಫ್ ದ ಟಾಪ್ ಟೀಮ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅವರ ಕಾಂಬಿನೇಷನ್ ನೋಡಿ ಗುರು ಹೆಂಗಿದೆ ಅಂತ. ಇವಾಗಲೂ ಮಸ್ತಾಗಿದೆ ಅವರ ಟೀಮು, ಬಟ್ ಮಯಾಂಕ್ ಅಗ್ರವಾಲ್ ಅವರು ಫಾರ್ಮಿಗೆ ಬರಬೇಕಾಗಿತ್ತು, ಅದು ಆಗಲಿಲ್ಲ. ಕಂಪ್ಲೀಟ್ ಥ್ರೂ ಔಟ್ ದ ಸೀಸನ್ ಆಗಲಿಲ್ಲ ಅದು. ನನ್ನ ಪ್ರಕಾರ ನೋಡ್ತು ಅಂತಂದರೆ ಮ್ಯಾಮ್, ನೆಕ್ಸ್ಟ್ ಸೀಸನು ಮಯಾಂಕ್ ಅಗ್ರವಾಲ್ ಅವರು ಪ್ರಾಬಬ್ಲಿ ಕ್ಯಾಪ್ಟನ್ ಆಗಿರೋದಿಲ್ಲ ಪಂಜಾಬ್ ಕಿಂಗ್ಸ್ಗೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರ ಕರೆಂಟ್ ಫಾರ್ಮ್ನ ನೋಡ್ತು ಅಂದರೆ ಬ್ಯಾಟಿಂಗಲ್ಲೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಇನ್ ಕೇಸ್ ಅವರೇನಾದರೂ ಪ್ಲೇಯಿಂಗ್ ಲೆವೆನಲ್ಲಿ ಇರಲಿಲ್ಲ ಅಂದರೆ, ಕ್ಯಾಪ್ಟನ್ ಆಗಿರಲಿಲ್ಲ ಅಂದರೆ ಪ್ಲೇಯಿಂಗ್ ಲೆವೆನಿಂದನೇ ಈಚೆ ಕಳಿಸ್ತಾ ಇದ್ರು ಪ್ರಾಬಬ್ಲಿ. ನನ್ನ ಪ್ರಕಾರ ಅವ್ರು ಕ್ಯಾಪ್ಟನ್ ಆಗಿರುವಂಥ ಒಂದೇ ಒಂದು ರೀಸನಿಗೆ ಅವ್ರನ್ನ ಪ್ಲೇಯಿಂಗ್ ಲೆವೆನಲ್ಲಿ ಎಲ್ಲ ಮ್ಯಾಚ್ನೂ ಆಡಿಸಿದರೆ. ಅದನ್ನೊಂದು ಬಿಡ್ತು ಅಂತಂದರೆ ಅವ್ರ ಪಕ್ಕ ಡೌನ್ ಆಗಿರೋರು ಈ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ಅಂದರೆ ಎಲ್ಲ ಮ್ಯಾಚಲ್ಲೂ ಅಟ್ಲೀಸ್ಟ್ 1 match ಆದರೂ ಚೆನ್ನಾಗಿ ಆಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಥ್ರೂ ಔಟ್ ದ ಸೀಸನ್ ಇದೇ ಕಳಪೆ ಫಾರ್ಮ್ ಮುಂದುವರೆದಿದೆ. ಗೊತ್ತಿಲ್ಲ ನೆಕ್ಸ್ಟ್ ಸೀಸನ್ ಕಮ್ ಬ್ಯಾಕ್ ಮಾಡಿದ್ರು ಮಾಡಬಹುದು, ಯಾರಿಗೆ ಗೊತ್ತು ಗುರು. ಯಾರು ಯಾವಾಗ ಬೇಕಾದ್ರೂ ಕಮ್ ಬ್ಯಾಕ್ ಮಾಡ್ಬೋದು, ಯಾರು ಯಾವಾಗ ಬೇಕಾದ್ರೂ ಭೂಮ್ ಅಂತ ಬರ್ಬೋದು, ಯಾರು ಯಾವಾಗ ಬೇಕಾದ್ರೂ ಡುಂಗಿ ಅಂತ ಕೆಳಗಡೆಗೆ ಹೋಗ್ಬೋದು. ಸೊ ಆ ಥರ ಕ್ರಿಕೆಟ್ ಅನ್ನೋದು ಒಂಥರ ಏನು ಹೇಳೋದಕ್ಕಾಗೋದಿಲ್ಲ ಗುರು. ಅನ್ಪ್ರಿಡಿಕ್ಟಬಲ್ ಗೇಮ್ ಅಂತ ಹೇಳ್ತಾರಲ್ಲ, ಒಂಥರ ಪ್ಲೇಯರ್ಸ್ಗಳಿಗೆ ಶಾಕ್ ಕೊಡುವಂಥ ಗೇಮ್ ಇದು. ಎಂತೆಂಥ ದೊಡ್ಡ ದೊಡ್ಡ ದಾದಾ ಪ್ಲೇಯರ್ ಆಗಿರಲಿ, ಅವ್ರಿಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಶಾಕ್ ಕೊಟ್ಟೇ ಕೊಡುತ್ತೆ ಕ್ರಿಕೆಟು. ಸೊ ಇನ್ನೇನು ಹೇಳೋದು ಗುರು, ಇವತ್ತಿನ ಮ್ಯಾಚಲ್ಲಿ ಮೋಟಿವ್ ಇಲ್ಲ, ಇಂಟೆಂಟ್ ಇರಲಿಲ್ಲ. ಬಟ್ ಆದರೂ ಲಿಯಮ್ ಲಿವಿಂಗ್ಸ್ಟನ್ ಅವರು ಸಖತ್ತಾಗೆ ಫಿನಿಷ್ ಮಾಡಿದ್ರು, ಅದೊಂದು ಸ್ವಲ್ಪ ಎಂಟರ್ಟೈನಿಂಗ್ ಆಗಿತ್ತು. ಅಭಿಷೇಕ್ ಶರ್ಮಾ ಅವರು ಚೆನ್ನಾಗಿ ಆಡ್ತಾಯಿದ್ರು. ಅದನ್ನು ಬಿಡ್ತು ಅಂದರೆ ಬೋರಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು ಗುರು. ಏನು ಮೊದಲೇ ಉದ್ದೇಶ ಇಲ್ಲ, ಸುಮ್ಮನೆ ಏನು ಗುರು ನೋಡಬೇಕು ಅಂತ ಅನ್ನಿಸ್ಬಿಡ್ತು ಇಂಥ ಮ್ಯಾಚ್ಗಳನ್ನೆಲ್ಲ ಬಿಟ್ಟಾಕಿ. ಇವಾಗ ಸನ್ರೈಸರ್ಸ್ ಹೈದರಾಬಾದ್ ಸೋತಿದ್ದಾರೆ ಕಡೆಗೂ. ಇವರೇನಾದರೂ ಇನ್ ಕೇಸ್ ಏನಾದರೂ ಒಂದು ಮ್ಯಾಚ್ ಗೆದ್ದಿದ್ರು, ಡೆಲ್ಲಿ ಮೇಲೆ ಗೆದ್ದಿದ್ರು ಅಂತಂದಿದ್ರೆ ನಮ್ಮ RCBಗೆ ಯಾವ ರೇಂಜಿಗೆ ಕೂಳೆ ಆಗಿರೋದು. ಇವಾಗ ಯೋಚನೆ ಮಾಡಿ, ಪಕ್ಕ ಕ್ವಾಲಿಫೈ ಆಗಿಬಿಟ್ರು ಇವರು. RCB ರನ್ ರೇಟ್ ಇವ್ರ ರನ್ ರೇಟ್ ಬೆಟರ್ ಆಗಿದೆ RCB ರನ್ ರೇಟ್ಗಿಂತ. ಸೊ ಆದ್ದರಿಂದ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅವತ್ತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮ್ಗೆ ಏನನ್ಸ್ತೀವಿ ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಗಾಯ್ಸ್. ಚಿಯರ್ಸ್, ಬಾಯ್.